ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಗಂಜಿಹಾಳ ಗ್ರಾಮದಲ್ಲಿ ನಡೆದಿದ್ದ ಪಿಕೆಪಿಎಸ್ ಎಸ್ ಚುನಾವಣೆ ಬಿಜೆಪಿ ಕಾಂಗ್ರೆಸ್ ಗುದ್ದಾಟದಿಂದ ಚುನಾವಣೆಯನ್ನು ರದ್ದು ಮಾಡಲಾಯಿತು ಈ ಹಿಂದೆಯೂ ಪಿಕೆಪಿಎಸ್ ಎಸ್ ಚುನಾವಣೆ ಸಂದರ್ಭದಲ್ಲಿ ಕಾಂಟ್ರವರ್ಸಿಗೆ ಹೆಸರುವಾಸಿಯಾದಂತಹ ಗಂಜಿಹಾಳದ ಗ್ರಾಮ ಇಂದು ಕೂಡ ಪಿ ಎಸ್ ಚುನಾವಣೆ ಸಂಬಂಧ ಇಡೀ ಗಂಜಿಹಾಳ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು ಇನ್ನು ಚು ಚುನಾವಣೆಯ ಬ್ಯಾಲೆಟ್ ಚುನಾವಣಾ ಅಧಿಕಾರಿ ಕೆಲವು ಬ್ಯಾಲೆಟ್ ಪೇಪರ್ಗಳನ್ನು ಅಕ್ರಮವಾಗಿ ಹರಿದು ತಮ್ಮ ಬಳಿ ಇಟ್ಟುಕೊಂಡಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಮುಖಂಡ ವೀರೇಶ್ ಉಂಡೋಡಿ ಮತ್ತು ಕಾರ್ಯಕರ್ತರು ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದರು ಬ್ಯಾಲೆಟ್ ಪೇಪರ್ಗಳನ್ನು ಗ್ರಾಮದ ಚುನಾವಣಾ ಕೊಠಡಿಯೊಳಗೆ ಇಟ್ಟು ಹೋಗಬೇಕು ಎಂದು ಪ್ರತಿಭಟನಾಕಾರರು ಪಟ್ಟಣ ಹಿಡಿದಿದ್ದು ಹೋರಾಟಕ್ಕಿಳಿದ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ಮನವೊಲಿಸುವ ಪ್ರಯತ್ನ ಮಾಡಿದರೂ ಬಗ್ಗದಂತಹ ಪ್ರತಿಭಟನಾಕಾರರು ಅಧಿಕಾರಿ ನಮ್ಮ ಎದುರಿಗೆ ಬಂದು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿ ಹೋಗಬೇಕೆಂದು ಪಟ್ಟನ್ನ ಹಿಡಿದಿದ್ದರು ಇದೇ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಯನ್ನ ಪ್ರತಿಭಟನಾಕಾರರ ಮುಂದೆ ಕರೆಸಿದ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಎಂಎಸ್ ಬಿಳಗಿ ಈ ಚುನಾವಣೆಯನ್ನು ಮುಂದೂಡಲಾಗಿದೆ ಎಂದು ಘೋಷಿಸಿದರು ತದನಂತರ ಚುನಾವಣಾ ಬ್ಯಾಲೆಟ್ಗಳನ್ನು ಬಾಗಲಕೋಟೆಯ ಚುನಾವಣಾ ಕಚೇರಿಗೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕಳುಹಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಬಿಜೆಪಿ ಮುಖಂಡ ವೀರೇಶ್ ಉಂಡೋಡಿ ಇದು ಶಾಸಕ ವಿಜಯಾನಂದ ಕಾಶಪ್ನವರ್ ಕುಮ್ಮುಕಿನಿಂದ ಅಧಿಕಾರಿಗಳು ಈ ರೀತಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಕಿಲಿ ಐತಿ ಅದಕ್ ಲಾಕ್ ಮಾಡಬಹುದು ನೀವು ಪೊಲೀಸ್ ಬಂದು

Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media. For Bharat Daily Newspaper, BV News 5 Channel and BV Fast Web News. From all the talukas of Karnataka, Goa and Maharashtra. If interested, send your resume to 90192936.